ವೆಲ್ಕಮ್ ಬ್ಯಾಕ್. ಗಂಗಾವತಿಯಲ್ಲಿ ಬಿಜೆಪಿಯಿಂದ ಜಾತಿ ಟ್ರಂಪ್ ಕಾರ್ಡ್ ಅನ್ನು ಬಳಕೆ ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅನ್ಸಾರಿಯನ್ನು ಮಣಿಸಲಿಕ್ಕೆ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇರೋದು. ಅಂದ್ರೆ ಹಿಂದುತ್ವದ ಅಸ್ತ್ರ ಇದು ಜಾತಿ ಅಸ್ತ್ರ ಅನ್ನೋದಕ್ಕಿಂತ. ಮತ್ತೆ ರಾಜಕಾರಣದಲ್ಲಿ ಮರುಪ್ರವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ವೇದಿಕೆ ಸಜ್ಜುಗೊಳಿಸಿಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಅದಕ್ಕೆ ಆಯ್ಕೆ ಮಾಡಿಕೊಂಡಿರುವಂತ ಕ್ಷೇತ್ರ ಗಂಗಾವತಿ. ಗಂಗಾವತಿಯಲ್ಲಿ ನಿಂತು ಗೆದ್ದು ಮತ್ತೆ ತನ್ನ ಪ್ರಭುತ್ವವನ್ನ ಸಾಧಿಸಲಿಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಅವರು ಒಂದು ಹೊಸ ಪಕ್ಷವನ್ನ ರಚನೆ ಮಾಡಿದ್ರು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ. ಅಲ್ಲಿ ಬಿಜೆಪಿಗೆ ಇದು ನುಂಗಲಾರದ ತುತ್ತಾಗಿದೆ. ಜನಾರ್ದನ್ ರೆಡ್ಡಿ ಸ್ಪರ್ಧೆ ಮಾಡಿರುವಂತ ಹಿನ್ನೆಲೆಯಲ್ಲಿ ನಾ ಆಂಜನೇಯನ ಜನ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಸೋಲದಂತೆ ಬಿಜೆಪಿ ಎಚ್ಚರಿಕೆಯ ನಡೆಯನ್ನ ಅನುಸರಿಸುತ್ತಾ ಇದೆ. ಸದ್ಯಕ್ಕೆ ಈಗ ಕಾಂಗ್ರೆಸ್ ಬಜರಂಗ ದಳವನ್ನ ನಾವು ನಿಷೇಧ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿರೋದ್ರಿಂದ ಈಗ ಎಲ್ಲಿ ಹೋದ್ರೂ ಆಂಜನೇಯನ ಜಪ ಭಜರಂಗಿ ಜಪ ಬಿಜೆಪಿ ಅವರು ಜೋರಾಗಿ ಮಾಡ್ತಿದ್ದಾರೆ. ಅದರಲ್ಲೂ ಆಂಜನೇಯನ ಜನ್ಮಸ್ಥಳದಲ್ಲಿ ಸೋಲಾದ್ರೆ ಒಂದಿಷ್ಟು ಮುಖಭಂಗ ಅಂತೂ ಆಗೇ ಆಗುತ್ತೆ. ಅಲ್ಲಿ ಬರೀ ನಾವು ಜನಾರ್ದನ್ ರೆಡ್ಡಿ ಅಥವಾ ಪರ್ಣ ಮುನವಳ್ಳಿ ಇಬ್ಬರನ್ನೇ ನೋಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಇಂದ ಇಕ್ಬಾಲ್ ಅನ್ಸಾರಿ ಅವರಿದ್ದಾರೆ, ಜೆಡಿಎಸ್ ಇಂದಲೂ ಕೂಡ ಒಬ್ಬರು ಸ್ಪರ್ಧೆ ಮಾಡಿದ್ದಾರೆ. ಬಹುಕೋನ ಸ್ಪರ್ಧೆ ಏರ್ಪಟ್ಟಿರುವಂತದ್ದು, ಯಾರು ನಿಂತಿರುವಂತ ಹಿನ್ನೆಲೆಯಲ್ಲಿ ಯಾರ ಸೋಲಿಗೆ ಅದು ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಬಿಕಾಸ್ ಎಲ್ಲಾ ಪಕ್ಷದ ನಾಯಕರನ್ನ ಸೆಳಿತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಅಲ್ಲಿ ಬರೀ ಬಿಜೆಪಿ ಪಕ್ಷದ ನಾಯಕರನ್ನಲ್ಲ, ಮುಸ್ಲಿಂ ಸಮುದಾಯವನ್ನ ಸೆಳಿತಾ ಇದ್ದಾರೆ, ಇರುವಂತ ಎಲ್ಲಾ ಸಮುದಾಯದವರನ್ನ ಸೆಳಿತಾ ಇರುವಂತ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ನಿಜಕ್ಕೂ ಗೆಲ್ತಾರಾ? ಅವ್ರ ಪಕ್ಷದಿಂದ ತುಂಬಾ ಹೋಪ್ಸ್ ಇರುವಂತದ್ದು ಒಂದು ಸೀಟು ಅಂದ್ರೆ ಅದು ಜನಾರ್ದನ್ ರೆಡ್ಡಿ ಅವರ ಸೀಟು. ಕಾದ್ ನೋಡ್ಬೇಕು ಏನಾಗುತ್ತೆ ಗಂಗಾವತಿ ಎಲೆಕ್ಷನ್ ಅಲ್ಲಿ ಅಂತ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ. ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.